ಪ್ರಧಾನಿ ದಿಲ್ಲಿಯವರು ನರೇಂದ್ರ ಮೋದಿ ದೆಹರಾದೂನ್ ಇಂದು ಪ್ಯಾರಾಲಿಂಪಿಕ್ನಲ್ಲಿ ಪದಕ ವಿಜೇತರು, ಉತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳು ಹಾಗೂ ತರಬೇತುದಾರರೊಂದಿಗೆ ಸಂವಾದ ನಡೆಸಿದರು. ಪ್ರತಿಯೊಬ್ಬರನ್ನು ಮಾತನಾಡಿಸಿದ ಪ್ರಧಾನಿ ಮೋದಿಯವರು ಕ್ರೀಡಾಪಟುಗಳ ಸಾಧನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡುವಂತೆ ಶುಭ ಕೋರಿದರು. ಈ ವೇಳೆ ಮಾತನಾಡಿ, ಪ್ಯಾರಾಲಿಂಪಿಕ್ನಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಮಾಡಿರುವುದು ಮಹತ್ ಸಾಧನೆಯಾಗಿದೆ. ಈ ಬಾರಿ ದಾಖಲೆಯ ಪದಕಗಳನ್ನು ಗೆದ್ದು ದೇಶಕ್ಕೆ ಹೆಸರು ತಂದಿದ್ದಾರೆ. ಇನ್ನು ಕೆಲವರು ಪದಕ ಗೆಲ್ಲುವ ಹಾದಿಯಲ್ಲಿ ವೈಫಲ್ಯ ಕಂಡರೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ಎಂದು ಶ್ಲಾಘಿಸಿದರು. आपकी तरफ देखने का नजरिया बदला है, स्वाभाविक है, और वो आपकी तपस्या के कारण, आपके पुरुषार्थ के कारण, आपके पराक्रम के कारण हुआ है. अब ऐसे में आपकी छोटी छोटी चीजें भी देश की बहुत बड़ी सेवा कर सकती, बहुत लोगों को मोटिवेट कर सकते. देखिए, आजादी के 75 साल है और 2023 15 अगस्त तक हम इसको मनाने वाले हैं. ಕ್ರೀಡೆಯ ಜೊತೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ದೇಶದ ಮಕ್ಕಳು ಮತ್ತು ಯುವ ಜನರನ್ನು ಪ್ರೇರೇಪಿಸುವಂತಹ ಇನ್ನೊಂದು ಕ್ಷೇತ್ರವನ್ನು ಆಯ್ದುಕೊಳ್ಳಬೇಕು ಎಂದು ಪ್ಯಾರಾಲಿಂಪಿಯನ್ಗಳಿಗೆ ಕರೆ ನೀಡಿದರು. ಪ್ಯಾರಾಲಿಂಪಿಯನ್ಗಳು ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಇಂದು ಸೆಲೆಬ್ರಿಟಿಗಳಾಗಿದ್ದಾರೆ. ಇದನ್ನು ಬಳಸಿಕೊಂಡು ಅವರು ನೀಡುವ ಪ್ರೇರಣಾದಾಯಕ ಮಾತುಗಳನ್ನು ಹೇಳಿದರೆ ಜನರು ಕೇಳುತ್ತಾರೆ. ಈ ಮೂಲಕ ದೇಶದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಬಹುದಾಗಿದೆ ಎಂದರು. ಪ್ಯಾರಾಲಿಂಪಿಯನ್ಗಳು ದೇಶಕ್ಕಾಗಿ ಇನ್ನೂ ಹೆಚ್ಚು ಕೊಡುಗೆ ನೀಡಲು ಸಮರ್ಥರಿದ್ದಾರೆ. ಈ ಸಾಧನೆ ಮಾಡಲು ಎಲ್ಲಾ ರೀತಿಯ ನೆರವನ್ನು ನೀಡುವುದಾಗಿ ಪ್ರಧಾನಿ ಮೋದಿ ಭರವಸೆ ನೀಡಿದರು. ನಿಮ್ಮ ಈ ಸಾಧನೆ ನಮಗೆ ಪ್ರೇರಣೆಯಾಗಿದೆ. ಈ ಬಾರಿ ಪದಕ ಗೆಲ್ಲಲು ಸಾಧ್ಯವಾಗಿಲ್ಲ ಎಂದು ನಿರಾಶರಾಗಬೇಡಿ. ಮುಂದಿನ ಬಾರಿ ಪದಕ ಗೆಲ್ಲುತ್ತೇನೆ ಎಂಬ ಛಲ ಮತ್ತು ವಿಶ್ವಾಸವನ್ನು ಇಟ್ಟುಕೊಂಡು ಆ ಗುರಿ ತಲುಪುವತ್ತ ಹೆಜ್ಜೆ ಹಾಕಿ ಎಂದು ಶುಭ ಕೋರಿದರು. ದಿವ್ಯಾಂಗರಿಗೆ ತರಬೇತಿ ನೀಡುವುದು ಒಂದು ಸವಾಲಿನ ಕೆಲಸವಾಗಿರುತ್ತದೆ. ಆದರೆ ನಮ್ಮ ದೇಶದ ತರಬೇತುದಾರರು ದಿವ್ಯಾಂಗರಿಗೆ ತರಬೇತಿ ನೀಡಿ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಪತಾಕೆ ಹಾರಿಸುವಂತೆ ಮಾಡಿರುವುದು ಮಹತ್ವದ ಕಾರ್ಯವಾಗಿದೆ ಎಂದು ಶ್ಲಾಘಿಸಿದರು. ಪೂರಾ ಫಾಯ್ದಾ ಉಠಾಯಿ ಮೈ ಹರ್ ಪಲ್ ಆಪ್ಕೆ ಸಾಥ್ ಹೂನ್.